ನಮಸ್ಕಾರ. ಗೆಲ್ಲೋದಕ್ಕೆ ನಾನಾ ತಂತ್ರ, ಗೆಲ್ಲೋದೊಂದೇ ಮಾನದಂಡ. ಗಲ್ಲಿಗೊಬ್ಬ ಜನನಾಯಕ, ದಿಲ್ಲಿಯ ಗದ್ದುಗೆಗೆ ನಾನಾ ನಾಟಕ. ಇದು ಪ್ರಜಾತಂತ್ರೋತ್ಸವದ ದೊಡ್ಡ ಹಬ್ಬ. ಭ್ರಷ್ಟಾಚಾರ, ನಿರುದ್ಯೋಗ, ಭಯೋತ್ಪಾದನೆ, ವಿದ್ಯಾಭ್ಯಾಸ, ಪವರ್ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್, ಹೀಗೆ ನಾನಾ ಸಮಸ್ಯೆಗಳಿಗೆ ಉತ್ತರ ಯುವಶಕ್ತಿ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ನ ವಿಶಿಷ್ಟ ಕಾರ್ಯಕ್ರಮ ವಿಮಾಲ್ ಪ್ರೆಸೆಂಟ್ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನಾನು ನವಿತಾ ಜೈನ್. ಯುವಶಕ್ತಿ ಕೇಂದ್ರಗಳಲ್ಲಿ ಒಂದಾದ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಲಾ, ಈ ಕಾಲೇಜಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ಲಾ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ನಮ್ಮ ಇವತ್ತಿನ ಸಂಚಿಕೆಯ ಟಾಪಿಕ್, ಅಭ್ಯರ್ಥಿಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ. ಈಗಾಗಲೇ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕ್ರಿಮಿನಲ್ ರೆಕಾರ್ಡ್ಸ್ ಅನ್ನು ಹೊಂದಿರುವವರೇ ಇದ್ದಾರೆ. ಆದ್ರೆ ಅಂತಹ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಬೇಕಾ? ಅವರನ್ನ ಚುನಾವಣೆಗೆ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಕ್ರಿಮಿನಲ್ ಆಗಿದ್ರೆ ಅವರಿಗೆ ಎಷ್ಟು ವರ್ಷ ಸಜೆಯನ್ನ ಕೊಡಬೇಕಾಗತ್ತೆ? ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಅವಕಾಶನೇ ಕೊಡಬಾರ್ದ? ನಮ್ಮ ಜವಾಬ್ದಾರಿ ಏನು? ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕಾಗತ್ತೆ? ಮಾನದಂಡಗಳು ಏನೇನು? ಇವೆಲ್ಲದರ ಬಗ್ಗೆ ನಾನಿವತ್ತು ಇವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ವೆಲ್ಕಮ್ ಟು ದ ಶೋ ಎಲ್ರಿಗೂ ಕೂಡ. ಈಗಾಗಲೇ ಒಂದು ರೀತಿಯಲ್ಲಿ ನೀವು ನೋಡಿದ್ರಿ ಯಾವ ರೀತಿಯಾಗಿ ಕ್ಯಾಂಡಿಡೇಟ್ಸ್ ನಿಲ್ತಾ ಇದ್ದಾರೆ. ಎಲ್ಲಾ ಪಕ್ಷಗಳು ಹೇಳೋದೊಂದು ಮಾಡೋದೊಂದು ಅನ್ನುವಂತಹ ರೀತಿಯಾಗಿ ಆಗಿದೆ. ಹಾಗಾಗಿ ಅಟ್ಲೀಸ್ಟ್ ಈ ಸಲದ ಎಲೆಕ್ಷನ್ ನಲ್ಲಾದ್ರೂ ಒಂದು ಒಳ್ಳೆಯ ಕ್ಯಾಂಡಿಡೇಟ್, ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರದೇ ಇರುವಂತಹ ಕ್ಯಾಂಡಿಡೇಟ್ ಅನ್ನ ಎಲ್ಲಾ ಪಕ್ಷಗಳು ನಿಲ್ಲಿಸ್ಲಿ ಅನ್ನುವಂತಹ ಒಂದು ಆಶಯ ಎಲ್ರಿಗೂ ಇದೆ. ಆ ಭರವಸೆ, ನಂಬಿಕೆ ಎಲ್ಲಾ ಪಕ್ಷಗಳು ನಿಮ್ಗಿದೆಯಾ? ಒಬ್ಬ ಯೂತ್ ವೋಟರ್ ಆಗಿ ನೀವು ಯಾರನ್ನ ನಿಲ್ಲಿಸಿ ನಾವು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ. ನಮಗ್ ಗೊತ್ತು ಯಾರು ಒಳ್ಳೆ ಅಭ್ಯರ್ಥಿ, ಯಾರು ಕೆಟ್ಟ ಅಭ್ಯರ್ಥಿ, ಯಾರಿಗೆ ಕ್ರಿಮಿನಲ್ ರೆಕಾರ್ಡ್ಸ್ ಇದೆ. ಯಾಕೆಂದ್ರೆ ನಾವು ಹುಟ್ಟು ಬೆಳೆದಿರೋ ಜಾಗ ಅದು. ಸೊ ನಮಗ್ ಗೊತ್ತು ಯಾರು ನಿಲ್ತಾರೆ, ಯಾರಿಗೆ ವೋಟ್ ಮಾಡ್ಬೇಕು ಅಂತ. ನಾವು ಪಕ್ಷೇತರರಿಗೂ ವೋಟ್ ಮಾಡಿದ್ರು ತಪ್ಪೇನಲ್ಲ, ಬಟ್ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಪಕ್ಕ ವೋಟ್ ಮಾಡ್ತೀವಿ. ನಮ್ಮ ಡಿಸ್ಟಿಕ್ ಅಲ್ಲಿ 7 ಬಾರಿ 35 ವರ್ಷ ಒಂದೇ ಅಭ್ಯರ್ಥಿ ಎಂ ಪಿ ಆಗ್ತಾನೆ ಇದ್ದಾರೆ. ಚೇಂಜಸ್ ಆಗಿದೆಯೋ ಇಲ್ಲೋ ಜನಕ್ ಗೊತ್ತು, ಅದನ್ನ ಹೇಳೋದು ಬೇಡ ಅನ್ಸುತ್ತೆ. ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ ಅಂತ ಹೇಳಿ, ನಮ್ಮ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ನಾವು ಖಂಡಿತ ಒಳ್ಳೆ ಅಭ್ಯರ್ಥಿನೇ ಆಯ್ಕೆ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಥವಾ ಮಾಡ್ತೀವಿ ಅನ್ನುವ ನಂಬಿಕೆ ಇದೆ ಅಂತ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಕಾನೂನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಆರೋಪಿಗಳು ಅವ್ರ ಸಜೆಯವರೆಗೂ ಸಜ್ಜೆ ಆಗೋವರೆಗೂ ಅವ್ರ ಇನ್ನೋಸೆಂಟ್ ಆಗಿ ನಾವು ನೋಡ್ಬೇಕಂತ. ಆ ಪ್ರಿನ್ಸಿಪಲ್ ಮೇಲೆ ನಾನು ಮಾತಾಡ್ತೀನಿ. ನೋಡಿ, ಯಾರೇ ಇರಲಿ ಅಭ್ಯರ್ಥಿ, ಕ್ರಿಮಿನಲ್ ಕೇಸು ಫಾಲ್ಸ್ ಅಲಿಗೇಷನ್ ಬರುತ್ತೆ, ಸುಮಾರು ಫಾಲ್ಸ್ ಅಲಿಗೇಷನ್ ಬರುತ್ತೆ. ಇವಾಗ ನಾವು ಏನ್ ಮಾಡ್ಬೇಕಂದ್ರೆ ಅಕಸ್ಮಾತ್ ಸಜ್ಜೆ ಆದವ್ರನ್ನ ನಾವು ನಿಂತ್ಕೊಳಕ್ ಬಿಡ್ಬೇಕು, ಇದು ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ಕೆ ಇದು ತಡೆ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸಿಟಿಸನ್ಸ್ ಅಲ್ಲಿ ಅವರು ಜಾತಿ ಮೇಲೆ ಓಟ್ ಹಾಕ್ತಾರೆ, ಪಕ್ಷದ ಮೇಲೆ ಓಟ್ ಹಾಕ್ತಾರೆ, ಆಮೇಲೆ ದುಡ್ಡಿನ ಮೇಲೆ ಹಣದ ಮೇಲೆ ಓಟ್ ಹಾಕ್ತಾರೆ. ನಾವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಜನಕ್ಕೆ ಎಜುಕೇಟ್ ಮಾಡಿ, ಅವೇರ್ನೆಸ್ ಮಾಡಿ, ಎಲ್ಲಾರು ಓಟ್ 100% ಪೋಲಿಂಗ್ ಆದ್ರೆ ಅವಾಗ ನಮ್ಗೆ ನಿಜ ಯಾರು ವಿನ್ನು ಅಂತ ಗೊತ್ತಾಗುತ್ತೆ. ಹಂಗಲ್ಲ ಹಂಗಲ್ಲ ನೋಡಿ, ಇವಾಗ 10 ಜನ ಅಲ್ಲಿ 5 ಜನ ತಗೊಂತಾರ ಅಂದ್ರೆ 5 ಜನ ನಮ್ ತರ ಎಜುಕೇಟೆಡ್ ಇರ್ತಾರೆ. ನಾವು ಯಾವತ್ತು ದುಡ್ಡು ಇಸ್ಕೊಂಡು ಓಟ್ ಹಾಕೋದಿಲ್ಲ, ಮುಂದೇನು ಹಾಕೋದಿಲ್ಲ. ಶಪಥ ಮಾಡ್ತೀರ? ಒಂದಷ್ಟು ಅಂಶಗಳನ್ನ ಹೇಳಿದ್ರು. ಒಂದು, ನಾವು ಯಾವ ರೀತಿಯಾಗಿ ವೋಟ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು. ಇನ್ನೊಂದು, ಅವ್ರು ಎಷ್ಟು ಶಿಕ್ಷೆ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಮಿಸ್ ಯೂಸ್ ಆಗ್ತಾ ಇದೆ ಇದೇ ಒಂದು ಕಾಯ್ದೆ ಅಂತ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಇವೆಲ್ಲ ಅಂಶಗಳ ಬಗ್ಗೆ? ಸೊ ಅವ್ರು ಹೇಳಿದ ಪ್ರಕಾರನೇ ನಾನು ಅವ್ರಿಗೂ ಸಪೋರ್ಟ್ ಮಾಡ್ತೀನಿ. ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಮ್ಗೆ ಯಾವ ಬೇಸಸ್ ಮೇಲೆ ನಾವು ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂತ. ಅವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೌದು ಚೆಕ್ ಮಾಡಬೇಕು, ಅವ್ರನ್ನ ನಿಲ್ಲಿಸಬಾರ್ದು. ಅಷ್ಟು ಕ್ಲಿಯರ್ ಆಗಿ ಇವಾಗ ನಮಗೆ ಗೊತ್ತಾಗ್ತಿದೆ ಅಂದ್ರೆ ಒಂದು ಕ್ಯಾಸ್ಟ್ ಇಂದ ತಗೋತಿದ್ದಾರೆ, ಕ್ಯಾಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಅಂದ್ರೆ ಯಾವ್ದಾದ್ರು ಕೇಸ್ ನಾವು ಒಂದು ವಾಯ್ಸ್ ರೇಸ್ ಮಾಡಕ್ ಹೋದ್ರು ಅದನ್ನ ಇಗ್ನೋರ್ ಮಾಡಿಬಿಡ್ತಾರೆ, ಇನ್ಕ್ಲೂಡಿಂಗ್ ಮೀಡಿಯಾ. ಇವಾಗ ಎಲೆಕ್ಷನ್ಸ್ ಅಂತ ಬಂದಾಗ ಅಂತ ಮ್ಯಾಟರ್ನ ಇನ್ನ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನನ್ನ ಒಂದು ಸಜೆಷನ್ ಇದೆ. ಸೊ ಇವಾಗ ನೀವು ಜನಕ್ಕೆ ನೀವು ಕೊಡೋ, ನೀವು ಮಾತಾಡೋದ್ರ ಮೇಲೆ ಗೊತ್ತಾಗುತ್ತೆ, ಎಲ್ಲಾರ್ಗು ಕಣ್ಣು ಮುಂದೆ ಕಾಣ್ತಿದೆ. ಬಟ್ ಏನಂತಾರೆ, ವಿದ್ಯಾವಂತರಿಗೆ ಗೊತ್ತಿರುತ್ತೆ, ಹಳ್ಳಿಯಲ್ಲಿ ಇರುವಂತವ್ರಿಗೆ ಎಷ್ಟೊಂದ್ರೆ ಅವರಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಇದೆ. ಬಡತನ ಆಗ್ತಿರೋದೇ ಆ ಕರಪ್ಷನ್ ಇಂದ, ಅದು ಪೊಲಿಟಿಕಲ್ ಪಾರ್ಟೀಸ್ ಇನ್ವಾಲ್ವ್ ಆಗಿದೆ. ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದ್ರ ಬದಲು ನಾವ್ ಇವಾಗ ಬುಕ್ ತಗೊಂಡೋಗ್ಬಿಟ್ಟು ಇವ್ರಿಗೆ ಈ ತರ ಇದೆ, ನಿಮ್ ಎಲೆಕ್ಷನ್ ನಿಮ್ ರೈಟ್ಸ್, ನಿಮ್ ಫಂಡಮೆಂಟಲ್ ರೈಟ್ಸ್ ಅನ್ನೋ ಬದಲು ಇವಾಗ ಈ ತರ ನಡೀತಾ ಇದೆ, ನಿಮ್ಗೆ ನೀವ್ ಓಟ್ ಮಾಡೋದ್ ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಬಡತನ, ನೀವ್ ಇಂಡೈರೆಕ್ಟ್ ಆಗಿ ನೀವ್ ನಿಮ್ ಬಡತನಕ್ಕೆ ಓಟ್ ಮಾಡ್ತಿದ್ದೀರಾ ಅನ್ನೋದೊಂದು ತಿಳಿಸ್ಬೇಕು.
ಆಗಿದೆ ಅವ್ರಿಗೆ. ಸೊ ಎಷ್ಟೇ ಆಗ್ಲಿ ನೀವು ಅವ್ರಿಗೆ ಎಜುಕೇಟ್ ಮಾಡಿದ್ರು ಅದೊಂದು ಕೊರತೆನಲ್ಲಿ, ಬಡತನದ ಕೊರತೆನಲ್ಲಿ ಇವಾಗ ನಾನು 1000 ರೂಪೀಸ್ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಒಂದು ನೋಟಿಗೆ ಅಂದ್ರೆ ಇವಾಗ ಈ ಕಡೆ ಬರ್ತಾರೆ ಜನ. ಯಾವ ಪ್ರಕರಣದವರೆಗೂ ಕ್ರೈಮ್ ಅಂತ ಹೇಳಿ ಒಬ್ಬ ಅಭ್ಯರ್ಥಿಗೆ ನಿಲ್ಬಾರ್ದು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಸಾಕಷ್ಟು ಮಹಿಳೆಯರ ಚಾರಿತ್ರ್ಯ ವಧೆಯನ್ನ ಮಾಡ್ತಾರೆ, ಅವಳು ಸುಂದರವಾಗಿದ್ದಾಳೆ ವೋಟ್ ಮಾಡ್ರಪ್ಪ ನಮ್ಮ ಪಕ್ಷದಲ್ಲಿ ಇದ್ದಾಳೆ ಅಂತ ಹೇಳುವವರು ಕೂಡ ಇದ್ದಾರೆ, ಅವೆಲ್ಲ ಕ್ರೈಮ್ ಅಲ್ಲ ಅಂತ ಅನ್ಸುತ್ತಾ? ಅದು ಪರ್ಸನಲ್ ಒಪಿನಿಯನ್ಸ್ ಪೀಪಲ್, ಇವಾಗ ಜನ ಹೇಗ್ ತಗೊಂತಾರ ಅದನ್ನು ಹೇಗ್ ಹೇಳ್ತೀರಾ ಅದರ, ಬಟ್ ಅದ್ ಕ್ರೈಮ್ ಅಲ್ಲ, ಇಂಟೆನ್ಷನ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅವ್ರ ಮೆಂಟಲ್ ಇಂಟೆನ್ಷನ್ ಏನಿದೆಯೋ ಆತರ ಹೇಳ್ಬೋದು. ನಿಮ್ಗೆ ಏನನ್ಸುತ್ತೆ? ಹೆಂಗಸರು ಅಂದ ತಕ್ಷಣ ಬರೀ ಬ್ಯೂಟಿಗಷ್ಟೇ ಫೇಮಸ್ ಅಲ್ಲ, ದೇ ಆರ್ ಆಲ್ಸೋ ಫೇಮಸ್ ಫಾರ್ ಟ್ಯಾಲೆಂಟ್. ಸೊ ಅವ್ರ ಟ್ಯಾಲೆಂಟ್ ಮೇಲೆ ನಾವು ನೋಡಿ, ಒಂದು ಪಕ್ಷ ಅವರನ್ನ ಆತರ ಬೊಟ್ಟು ಮಾಡಿ ತೋರಿಸುತ್ತೆ, ಅಥವಾ ಈ ಕೆಲವು ದಿನಗಳ ಹಿಂದೆ ಒಂದಷ್ಟು ಮಂತ್ರಿಗಳು ಮಾತನಾಡಿದ್ದನ್ನ ನೀವು ಕೇಳಿರಬಹುದು, ಯಾಕೆ ನಿಲ್ಬೇಕಾಗಿತ್ತು ಅಂತ ಹೇಳಿ, ಆ ತರ ಕೂಡ ಅದು ಎಫೆಕ್ಟ್ ಆಗುತ್ತೆ ಜನರಿಗೆ. ಆ ತರದ ಮಾತುಗಳು ಕೂಡ ಜನರ ಮೇಲೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಿಲ್ವಾ? ಯಾವ ಅಭ್ಯರ್ಥಿನೇ ಆಗ್ಲಿ ಹೆಂಗಸರನ್ನ ಚಾರಿತ್ರ್ಯ ವಧೆ ಮಾಡಬಾರ್ದು. ಸೊ ಅಂತ ವ್ಯಕ್ತಿನ ನಾವು ವಿ ಶುಡ್ ನಾಟ್ ಸಪೋರ್ಟ್ ದೇ. ಈಗ ಒಂದು ತಿಳುವಳಿಕೆ ಆ ಏರಿಯಾದಲ್ಲಿ ಆ ಜನರಿಗೆ ಸಂಬಂಧಪಟ್ಟಿದ್ದು ಗೊತ್ತಿರತ್ತೆ, ಆ ಎಂ ಪಿ ಏನೇನು ತಪ್ಪು ಮಾಡಿದ್ದಾರೆ, ಏನೇನು ಆಗಿದೆ, ಇಷ್ಟಿಷ್ಟು ಕ್ರಿಮಿನಲ್ ರೆಕಾರ್ಡ್ಸ್ ಇದೆ ಎಲ್ಲ ಗೊತ್ತಿದ್ಮೇಲೆ ಯಾಕೆ ಹೋಗಿ ಔಟ್ ಹಾಕ್ಬೇಕು? ಯಾರು ಆಯ್ಕೆ ಮಾಡ್ತಾ ಇರೋದು, ಯಾರು ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರೋದು? ಗೊತ್ತಿದ್ಮೇಲೆ ತಿರ್ಗಾ ನಮ್ಗೆ ಅದೇ ಆಗುತ್ತೆ, ಇಷ್ಟೇ ನಮ್ಮ ವೋಟರ್ಸ್ ಐ ಡಿ ಸ್ಕ್ಯಾಮ್ ಆಗಿದೆ ಅಷ್ಟೆಲ್ಲ ಆದ್ಮೇಲೂ ಯಾಕೆ ತಿರ್ಗೋ ಔಟ್ ಹಾಕ್ಬೇಕು ಅವ್ರಿಗೆ? ಪಕ್ಷಗಳೇ ಇದನ್ನ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅನ್ಸೋದಿಲ್ವಾ ನಿಮ್ಗೆ? ಪಕ್ಷಗಳ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇವ್ರನ್ನ ನಾವು ನಿಲ್ಸೋದಿಲ್ಲಪ್ಪ, ಎಲ್ಲ ಕ್ಲೀನ್ ಹ್ಯಾಂಡ್ ಅಂತ ಅನ್ಸೋದಿಲ್ವಾ ಪಕ್ಷಗಳೇ ಮಾಡ್ಬೇಕು ಅಂತ ಹೇಳಿ? ಇಲ್ಲ, ಅವ್ರು ನಿಲ್ಸಲೇಬಾರ್ದಂತ ವ್ಯಕ್ತಿಗಳನ್ನಂತೂ ನಿಲ್ಸಲೇಬಾರ್ದು ಅಂತ ಪಕ್ಷಗಳು ಒಂದ್ವೇಳೆ ನಿಲ್ಸಿದ್ರೆ ನಾವೇ ಬ್ಯಾನ್ ಮಾಡ್ಬೇಕು. ನಾವು ಹಾಕೋದೇ ಇಲ್ಲ, ನಮ್ಮ ಏರಿಯಾದಲ್ಲಿ ಇರುವ ಜನರಿಗೂ ನಾನು ಹೇಳ್ತೀನಿ ಓಟ್ ಹಾಕ್ಬೇಡಿ ಅಂತ. ಓಟೆ ಹಾಕ್ಬೇಡಿ ಅಂತಾನ? ಓಟೆ ಹಾಕ್ಬೇಡಿ ಅಂತ ವ್ಯಕ್ತಿಗಳಿಗೆ ಓಟೆ ಹಾಕ್ಬೇಡಿ. ಇವಾಗ ನೀವು ಹೇಳ್ತಾ ಇದ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬಹುದು. ಇವಾಗ ಪ್ರಾಬ್ಲಮ್ ಅದಲ್ಲ, ಪೋಸ್ಟ್ ಅಲ್ಲಿ ಇರುವಾಗಲೇ ಆ ಕ್ರಿಮಿನಲ್ ಇದೆಲ್ಲ ಮಾಡ್ತಾವೆ. ಎಕ್ಸಾಂಪಲ್ ಪೊಲ್ಲಾಚಿ ರೇಪ್ ಕೇಸ್, ಎಷ್ಟೊಂದು ಏನ್ ಹೇಳ್ತಾವ್ರೆ, 4 ಹುಡುಗರು ಅಕ್ಯೂಸ್ ಆದ್ರು ಲಾಸ್ಟ್ ವೀಕ್. ಫಸ್ಟ್ ಒಬ್ಬ ಹುಡುಗ ಎಷ್ಟು ಗಾಂಚಿಲಿ ಅಂದ್ರೆ ಅವನಿಗೆ ವೀಡ್ ಏನಾದ್ರೆ ಹೇಳ್ತಾವ್ನೆ, ಇವಾಗ ನಾನು ತಿರುಪತಿಯಿಂದ ಬರ್ತೀನಿ ಇವಾಗ ಪೊಲ್ಲಾಚಿಗೆ, ನನ್ನ ಹಿಡಿದ್ರೆ ನಾನು ಯಾರ್ಯಾರು ಪೊಲಿಟಿಕಲ್ ಇದೆಲ್ಲ ನನ್ನ ಹಿಂದೆ ಇದಾರೋ ಅವ್ರನ್ನೆಲ್ಲ ಹಾಕೊಟ್ಬಿಡ್ತೀನಿ ಅಂತ. ಅಷ್ಟು ದಿಲ್ ಇದೆ ಅವ್ನಿಗೆ, ಹಂಗೆ ಮಾತಾಡ್ತಾರೆ ಪೊಲಿಟಿಕಲ್. ಫಸ್ಟ್ ಪೊಲೀಸ್ ಹೇಳಿದ್ದು 1000 ವಿಡಿಯೋ ರಿಲೀಸ್ ಆಗಿದೆ ಇದೆ ಅಂತ ಫೋನಲ್ಲಿ. ಅವ್ನು ಬಂದು ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಹೇಳ್ತಾರೆ ಮೀಡಿಯಾ ಬಂದ್ಬಿಟ್ಟು 4 ವಿಡಿಯೋ ಇರೋದಂತ, ಮಿಕ್ಕಿದ 1000 ವಿಡಿಯೋ ಎಲ್ಲ ಹೋಯ್ತು. ಪ್ರಾಬ್ಲಮ್ ಇರೋದು ಪೋಸ್ಟ್ ಅಲ್ಲಿ ಇದ್ಬಿಟ್ಟೆ ಅವ್ರಿಗೆ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಅವರಿಗೆ ನಾವು ನಿಲ್ಸಲೇಬಾರ್ದು ಅನ್ನುವಂತಹ ಒಂದು ಕಾನೂನು ಬರಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ? ನಮ್ದೇ ತಪ್ಪಿಲ್ಲ, ಅದು ಎಲೆಕ್ಷನ್ ಕಮಿಷನ್ಗೆ ಅಲ್ಲಿ ಅವ್ರೇನ್ ವೋಟ್ ಹಾಕಿ ಕೇಳಿಸಿದ್ರೆ ತಾನೇ ಅವ್ರು ನೆಕ್ಸ್ಟ್ ಬರೋದು. ಇನ್ಸ್ಟೆನ್ಸ್ ಹೇಳ್ತೀನಿ, ಇನ್ಸ್ಟೆನ್ಸ್ ಹೇಳ್ತೀನಿ. ಇವಾಗ ಅವ್ರ ಮೇಲೆ ಅಕ್ಯೂಸನ್ ಇದೆ, ಫಾಲ್ಸ್ ಅಲಿಗೇಷನ್ ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ಗೆ, ನಮ್ಮ ಮೇಲೆ ಡಿಫೇಮೇಷನ್ ಆಗ್ತದೆ, ನಮ್ಮ ಜನರನ್ನ ಮೀಡಿಯಾನ ಸ್ಟಾಪ್ ಮಾಡಕ್ಕೆ. ಆ ಎಸ್ ಪಿ ಪೊಲ್ಲಾಚಿ ಎಸ್ ಪಿ ಅವನಿಗೆ ಹೆಂಗ್ ಪ್ರಮೋಷನ್ ಸಿಕ್ತ ಅಂತ ಕೇಳಿ. ಜೋಕ್ ಇದು, ಇದು ತಮಿಳ್ನಾಡು ಜಲ್ಲಿಕಟ್ಟು ಪ್ರೊಟೆಸ್ಟ್ ನಡೀತಾ ಇತ್ತು, ಅಲ್ಲಿ ಬಂದ್ಬಿಟ್ಟು ಇಬ್ರು ಹುಡುಗಿರು ಓಲ್ಡ್ ಕೆಲವೀ ತರ 60-70 ಏಜ್ ವುಮೆನ್ ಅಂತ, ಅವ್ರನ್ನ ಹೋಗ್ಬಿಟ್ಟು ಕಪಾಲಕ್ಕೆ ಓಡ್ಬಿಟ್ಟು ಅವ್ನ ಪ್ರಮೋಷನ್ ಸಿಕ್ಬಿಡ್ದು ಎಸ್ ಪಿ ಪೊಲಾಚಿಯಲ್ಲಿ. ಹೆಂಗಿದೆ ಸಿಸ್ಟಮ್ ಅಲ್ಲಿ? ನಾನು ನಿಮ್ಮ ಕಪಾಲಕ್ಕೆ ಓಡ್ಬಿಟ್ಟು ನಾನು ಪಿ ಎಂ ಆಗ್ತೀನಿ ನೆಕ್ಸ್ಟ್. ಸಿಸ್ಟಮ್ ಹಂಗಾಗ್ಬಿಟ್ಟಿದೆ. ಹಾಗಾಗಿ ಅದಕ್ಕೆ ವಾಪಸ್ ಕೊಡ್ಬೇಕಾದವ್ರು ಯಾರು, ಅಥವಾ ನಾವು ಆನ್ಸರ್ ಮಾಡ್ಬೇಕಾದವ್ರು ಯಾರು? ಸಿಸ್ಟಮ್ ಇದೆ, ಸಿಸ್ಟಮ್ ಸರಿ ಮಾಡಬಹುದಲ್ವಾ? ಸಿಸ್ಟಮ್ ಸರಿ ಮಾಡುವಂತ ಜವಾಬ್ದಾರಿ ನಮ್ಗಿದೆಯಲ್ವಾ? ಒಬ್ಬ ಯೂತ್ ಆಗಿ ನಿಮ್ಗೆ ಅನ್ಸೋದಿಲ್ವಾ ಇವತ್ತಲ್ಲ ನಾಳೆ ಖಂಡಿತ ಆಗುತ್ತೆ? ನಾವೇ ಅದಕ್ಕೆ ಫಸ್ಟ್ ನಾವು ಮುನ್ನುಡಿ ಹಾಕ್ಬೇಕು ಅಂತ ಅನ್ಸೋದಿಲ್ವಾ ಫಸ್ಟ್ ನಿಮ್ಗೆ? ನಾನು ಅವ್ರು ಮಾಡಿದ್ನಪ್ಪ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಆಗುತ್ತಾ? ಈ ಜನರೇಷನ್ ಸಾಧ್ಯನೇ ಇಲ್ಲ. ಫಿಲಂ ನಂಬಿಕೆನೇ ಇಲ್ಲ. ಎಸ್, ಒಪ್ಕೊಳ್ತೀರಾ ಇವ್ರು ಹೇಳೋದನ್ನ? ನಂಬಿಕೆ ಇಲ್ಲ, ಆಗೋದಿಲ್ಲ ಅಂತ ನೀವೆಲ್ಲರೂ ಒಪ್ಕೊಳ್ತೀರಾ? ಎಷ್ಟು ಜನ ಹೇಳ್ತೀರಾ ಸಿಸ್ಟಮ್ ಸರಿ ಆಗೋದಿಲ್ಲ ಅಂತ ಹೇಳಿ? ಆಗೋದಿಲ್ಲ ನಿಮ್ಗೂ ಅನ್ಸುತ್ತೆ ಸಿಸ್ಟಮ್ ಸರಿ ಆಗೋದಿಲ್ಲ ಅಂತ ಹೇಳಿ? ಸಿಸ್ಟಮ್ ಚೇಂಜ್ ಆಗಲ್ಲ ಅಂದ್ರೆ ದ ರೀಸನ್ ಇಸ್ ಬಿಕಾಸ್ ಯಥಾ ರಾಜ ತಥಾ ಪ್ರಜಾ. ಬದಲಾವಣೆ ಅನ್ನೋದು ನಮ್ಮಲ್ಲಿದೆ. ಯಾರು ಕ್ರಿಮಿನಲ್ ಅಫೆನ್ಸ್ ನ ಯಾರು ಹೇಳ್ಕೊಂಡ್ ಸುತ್ತಲ್ಲ ಅವ್ರು ನಾನು ಇದು ಮಾಡಿದೀನಿ ಅದ್ ಮಾಡಿದೀನಿ ಅಂದ್ರೆ ಮತ್ ಯಾಕೆ ಎಲೆಕ್ಷನ್ಸ್ ಬರ್ತಾರೆ? ಹಣ ಅನ್ನೋದ್ಗೆ ಹಣ ಬಂದು ಅದಕ್ಕೆ ಭಯ ಇಲ್ಲ, ಭಾಷೆ ಇಲ್ಲ, ಯಾರಾದ್ರೂ ಅದಕ್ಕೆ ಇದಾಗ್ತಾರೆ, ಕಂಟ್ರೋಲ್ ಇರ್ತಾರೆ. ಮನಿ ಇಸ್ ಅ ಥಿಂಗ್ ವಿಚ್ ಕಂಟ್ರೋಲ್ಸ್ ಯು. ನೀವು ಹಣ ಕೊಟ್ರೆ ನಾನು ವೋಟ್ ಹಾಕಲ್ಲ. ನಮ್ಗೆ ಗ್ರೀಡ್ ಅನ್ನೋದು ಒಂದಿದೆ, ಕೊಡಿ ಆಗ್ತೀನಿ ಪರವಾಗಿಲ್ಲ. ನಾ ಬುದ್ಧಿವಂತರಾಗಿನೂ ವಿದ್ಯಾವಂತರಾಗಿನೂ ಹಾಗೆ ಮಾಡೋದಿದ್ರೆ ಸಮಾಜ ಅಲ್ಲಿ ಚೇಂಜ್ ಆಗುತ್ತೆ. ಹಾಗಾದ್ರೆ ನಿನ್ನ ಕ್ಯಾಂಡಿಡೇಟ್ ಗಳು ನಿಲ್ಸೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಾದ್ರೆ ಎಂತ ಎಂತ ಕ್ಯಾಂಡಿಡೇಟ್ ಗಳನ್ನ ಕೂಡ ನಿಲ್ಲಿಸ್ತಾರೆ ಪಕ್ಷದವರು? ಹಾಗಾದ್ರೆ ಪಕ್ಷದವರು ಎಂತ ಕ್ಯಾಂಡಿಡೇಟ್ ನಿಲ್ಸ್ಕೊಳ್ಳಿ. ಈಗ ಸ್ವಲ್ಪ ಎಲೆಕ್ಷನ್ ಕಮಿಷನ್ ಹೇಳಿದೆ ಕ್ರಿಮಿನಲ್ ಅಫೆನ್ಸ್ ಇರೋರ ಇದು ಮಾಡಬಾರ್ದು ಅಂತ. ವೆನ್ ಯು ನೋ ದಟ್ ಬಟ್ ಯು ಸ್ಟಿಲ್ ಡೂಯಿಂಗ್ ದಟ್, ದನ್ ದಟ್ ದ ಮೂಮೆಂಟ್ ಯು ನೋ ದಟ್ ಒನ್
ದೆನ್ ಯು ಆರ್ ನಾಟ್ ಎಜುಕೇಟೆಡ್. ಎಕ್ಸಾಂಪಲ್, ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತೀರಾ, ತಿರ್ಗಾ ನಮ್ಗೆ ಗೊತ್ತಿದೆ ಅದು ಓದಿದೀವಿ, ತಿರ್ಗಾ ಅದನ್ನೇ ಹೋಗಿ ಕುಡಿತೀರಾ. ಯಾರು ಇಲ್ಲಿ ದಡ್ರು? ನಾವೇ ದಡ್ರು. ಅವರಲ್ಲ, ಓದವರಲ್ಲ, ಓದಿದವರಲ್ಲ, ಎಲ್ಲರೂ ದಡ್ರೆ. ಏನಂದ್ರೆ ಪಾಲಿಟಿಕ್ಸ್ ಬಂದು ಇಟ್ಸ್ ಲೈಕ್ ಕನ್ವಿನ್ಸಿಂಗ್ ಯು, ಐದರ್ ಕನ್ವಿನ್ಸ್ ಇದಾ ಕನ್ಫ್ಯೂಸ್ ಮಾಡ್ತೀರಾ. ಫಸ್ಟ್ ಜನರನ್ನ ಕನ್ವಿನ್ಸ್ ಮಾಡ್ತಾರೆ, ಅದಾದ್ಮೇಲೆ ನಮ್ಮ ಹಕ್ಕುಗಳನ್ನ ಇದು ಮಾಡ್ಕೊಂತಾರೆ, ಅದಾದ್ಮೇಲೆ ಕನ್ಫ್ಯೂಸ್ ಮಾಡ್ತಾರೆ. ಇದು ಕ್ರಿಮಿನಲ್ ರೆಕಾರ್ಡ್ಸ್ ಬಂದಾಗ ಲೈಕ್ ಇವಾಗ ನಾವು ಎಲ್ಲೇ ನೋಡಿದ್ರು ಯಾವುದೇ ಒಂದು ವ್ಯಕ್ತಿ ಹತ್ರ ಹೋಗಿದ್ರೆ ಒಂದು ಅಥವಾ ಒಂದು ಕ್ರಿಮಿನಲ್ ರೆಕಾರ್ಡ್ ಅವನ ಹತ್ರ ಇದ್ದೇ ಇರುತ್ತೆ. ಇನ್ ವೇರಿಯಸ್ ವೇಸ್ ಹಿಲ್ ಪ್ರಾಮಿಸ್ ಅಸ್ ದಟ್ ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದಟ್, ಐ ವಿಲ್ ಡೂ ದಿಸ್. ಇಟ್ ಈಸ್ ಜಸ್ಟ್ ಲೈಕ್ ಅ ಡ್ರೀಮ್. ಬಟ್ ದ ಮೂಮೆಂಟ್ ಹಿ ಸ್ಟೆಪ್ಸ್ ಆನ್ ಟು ದ ಪೊಸಿಷನ್, ಆನ್ ಟು ದ ಪಾರ್, ದ ಪರ್ಸನ್ ಚೇಂಜಸ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಹಿಮ್ ಅಲೋನ್ ಹಿಟ್ ಸೆಲ್ಫ್, ಇಟ್ ಈಸ್ ಬಿಕಾಸ್ ಆಫ್ ಸಿಸ್ಟಮ್. ನಾವು ಯಾರ ಬಗ್ಗೆನೂ ಬ್ಲೇಮ್ ಮಾಡಕ್ ಆಗಲ್ಲ ಬಿಕಾಸ್ ಆಫ್ ಸಿಸ್ಟಮ್. ಸೊಲ್ಯೂಷನ್, ಇಟ್ ಇಸ್ ವೆರಿ ಲಾಂಗ್ ಪ್ರೊಸೆಸ್ ಐ ಬಿಲೀವ್, ಬಿಕಾಸ್ ಇಟ್ ಶುಡ್ ಬಿ ಒಂದಷ್ಟು ದಿನಗಳ ಕಾಲ ಆದ್ರೂ ಮುಂದಿನವರಿಗೆ ಅದು ಚೇಂಜಸ್ ಆಗಬಹುದು. ಇವತ್ತಿನ ಚೇಂಜಸ್ ಆಗಬಹುದು, ಆ ಹೋಪ್ ಇದೆ. ಯಾವುದೇ ಪಾರ್ಟಿ ಆಗಿರ್ಬೋದು, ಎಷ್ಟೊಂದು ಜನಕ್ಕೆ ನಿಲ್ಲೋ ನೈತಿಕತೆನೇ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದಲ್ಲಿ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡಿರ್ತಾರೆ. ಸೊ ಒಂದೊಂದು ಬೆಳಕಿಗೆ ಬಂದಿರುತ್ತೆ, ಒಂದೊಂದು ಬಂದಿರಲ್ಲ. ಇವಾಗ ಹೆರಾಲ್ಡ್ ಸ್ಕ್ಯಾಮ್ ಆಗಿರ್ಬೋದು, 2G 3G ಸ್ಕ್ಯಾಮ್ ಆಗಿರ್ಬೋದು, ಅದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ನಿಮ್ PM ಕ್ಯಾಂಡಿಡೇಟ್ ಇಸಲ್ಲಿ ನಿಲ್ಲಂಗೆ ಇಲ್ಲ. ಇಲ್ಲಿ ಚರ್ಚೆ ನಡೀತಾ ಇರೋದು ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋ ಒಬ್ಬ ಅಭ್ಯರ್ಥಿ ಕ್ಯಾಂಡಿಡೇಟ್ ಬೇಕಾ ಬೇಡ ಅಂತ ನಾನು ಹೇಳ್ತೀನಿ, ಬೇಕು ಅಂತ. ಹೌದು, ಅಂತವ್ರು ಇದ್ದಾನೆ ಈ ದೇಶ ನಮ್ಮ ಮುಂದೆ ತಗೊಳಕ್ ಸಾಧ್ಯ. ಯಾಕೆ ಅಂದ್ರೆ ನೀವು ತುಂಬಾ ಜನ ನೋಡಿ, ಎಷ್ಟು ಜನ ರಾಜಕಾರಣಿದಲ್ಲಿ ಇದಾರೆ, ಅವರೆಲ್ಲರೂ ಕೂಡ ಲಾ ಗ್ರಾಜ್ಯುಯೇಟ್ಸ್ ಏನೇ, ಅವರೆಲ್ಲರೂ ಕೂಡ ಲಾಯರ್ಗಳೇ, ಅವರೆಲ್ಲ ಕ್ರಿಮಿನಲ್ ಮೈಂಡೆಡ್. ಅಂತ ಕ್ರಿಮಿನಲ್ ಮೈಂಡ್ ಇಟ್ಕೊಂಡು ಬಂದ್ರೇನೆ ಈ 120 crore ಜನನ ಮೇಂಟೈನ್ ಮಾಡಕ್ ಸಾಧ್ಯ. ಅಂದ್ರೆ ಎಲ್ಲರೂ ಕ್ರಿಮಿನಲ್ಸ್ ಇರೋದು ಅಂತ ಹೇಳ್ತೀರಾ ಸಮಾಜದಲ್ಲಿ? ಹೌದು, ಅಂತ ಕ್ರಿಮಿನಲ್ಸ್ ಜೊತೆ ನಾವು ಯುದ್ಧ ಮಾಡಬೇಕು ಅಂದ್ರೆ ಒಬ್ಬ ಕ್ರಿಮಿನಲ್ ಬಂದು ಕುತ್ಕೊಬೇಕು. ಸಾಧು ಪ್ರಾಣಿ ತರ ಬಂದ್ರೆ ಏನು ಮಾಡಕ್ ಆಗಲ್ಲ, ಅವ್ನು ಎರಡನೇ ದಿನಕ್ಕೆ ಸೀಟ್ ಬಿಟ್ಟು ಓಡಾಕ್ ಬಿಡ್ತಾನೆ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋ ಒಬ್ಬ ಅಭ್ಯರ್ಥಿ ನಿಂತ್ಕೊಂಡಿರೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಈ ಫ್ಯಾಮಿಲಿ ಡೈನೆಸ್ಟಿ ಅಂತ ಇದೆಯಲ್ಲ, ಇದು ನಮ್ಮ ದೇಶದಿಂದ ಕಿತ್ತೋಗ್ಬೇಕು. ಸೆಂಟ್ರಲ್ ಅಲ್ಲಿ ನೋಡಿದ್ರೆ ನಮ್ಮ ನೆಹರು ಫ್ಯಾಮಿಲಿ, ಇಂದಿರಾ ಗಾಂಧಿ ಬರ್ತಾ ಇದ್ದಾರೆ, ರಾಹುಲ್ ಗಾಂಧಿ ಈ ತರ ಬರ್ತಾ ಇದೆ. ನಮ್ಮ ಸ್ಟೇಟ್ ಅಲ್ಲಿ ನೋಡಿದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಂತೆ, ಅವ್ರ ಮಗ CM ಕುಮಾರಸ್ವಾಮಿ, ಅವ್ರ ತಮ್ಮ ಬಂದ್ಬಿಟ್ಟು ರೇವಣ್ಣ, ಈಗ ಅವರಿಬ್ಬರು ಮಕ್ಕಳು, ಒಬ್ಬರು ಮಂಡ್ಯದಲ್ಲಿ ನಿಖಿಲ್ ಅಂತೆ, ಹಾಸನದಲ್ಲಿ ಇವರಂತೆ, ಎಲ್ಲ 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 ಇವ್ರ ಮಕ್ಕಳೇ ಇದ್ರೆ ನಮ್ಮಂತ ಬಡ ಮಕ್ಕಳು ಏನ್ ಮಾಡ್ಬೇಕು? ಓಕೆ, ಒಂದು ವೇಳೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಅವರ ಫ್ಯಾಮಿಲಿ ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಮತ್ತೆ ಅವರನ್ನ ಆಯ್ಕೆ ಮಾಡುವಂತಹ ಪ್ರಸಂಗ ಬಂದೋದಿದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ? ನಮ್ಮ ಜವಾಬ್ದಾರಿ ಏನು? ನಮ್ಮ ಹಕ್ಕು ಯಾವ ರೀತಿಯಾಗಿ ನಾವು ಸರಿಯಾಗಿ ಚಲಾವಣೆ ಮಾಡಬೇಕಾಗತ್ತೆ? ಚೇಂಜ್ ಮಾಡ್ಬೇಕಂದ್ರೆ ಪೊಲಿಟಿಷಿಯನ್ ಮಾಡ್ಬೇಕು, ಯಾಕಂದ್ರೆ ಗೆಲ್ಸಿರೋದ್ ನಾವೇ. ಅವ್ರು ಯಾವಾಗ ಒಪ್ಕೊಂಡ್ರೇನೆ ರೂಲ್ಸ್ ಚೇಂಜ್ ಆಗೋದು, ಅವ್ನ ಸಮಾಧಿ ಅವನೇ ಕಟ್ಕೊಂತಾನ. ನಾವು ಗೆದ್ದಿ ನಾವು ನಿಂತ್ಕೊಂಡು ಹೋಗ್ಬೇಕಲ್ಲಿ, ನಾವು ಒಬ್ಬೊಬ್ಬರೇ ಹೋಗ್ಬಿಟ್ಟು ಮಾಡಕ್ ಆಗಲ್ಲ. ಅಲ್ಲ, ಅಂತವ್ರನ್ನ ಆಯ್ಕೆ ಮಾಡಬಾರ್ದು ಅಂತ ಅನ್ಸೋದಿಲ್ವಾ ನಿಮ್ಗೆ? ಏನ್ ಮಾಡ್ತೀರಾ, ಆಯ್ಕೆ ಮಾಡ್ತೀರಾ, ವೋಟ್ ಹಾಕ್ದಿರಾ ಕುತ್ಕೋಬೇಕು. ವೋಟ್ ಹಾಕ್ಬೇಕು, ಅದು ಮಾಡ್ಬೇಕಂದ್ರೆ ಎಲ್ಲಾರ ಹತ್ರ ದುಡ್ಡು ಇಸ್ಕೋಬೇಕು, ದುಡ್ಡು ಇಸ್ಕೋಬಿಟ್ಟು ನೋಟ್ ಹಾಕ್ಬಿಟ್ಟು ಬರ್ಬೇಕು. ಸೊ ಎಲ್ಲಾರು ನೋಟ್ ಹಾಕಿದ್ರೇನೆ ಇವು ಏನೋ ವರ್ಕೌಟ್ ಆಗೋದು. ಸ್ವಲ್ಪ ಜನ ಇದಾರೆ ಕ್ರಿಮಿನಲ್ಸ್ ಇದ್ರೂ ಜುರಿಸ್ಡಿಕ್ಷನ್ಗೆ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಲೀಡರ್ ಇದ್ದಾರೆ, ಅವರು ಹೆಸರು ಹೇಳಲ್ಲ, ಜಡ್ಜ್ಗೆ ಸಹಿಸಿದ್ದಾರೆ ಅವರು. ಅವ್ರ ಅಷ್ಟು ಪವರ್ ಇದೆ, ಕ್ರಿಮಿನಲ್ ಮೈಂಡ್ ಆಗಿನೂ ಜಡ್ಜ್ಗೆ ಸಹಿಸಿದ್ದಾರೆ ಅವರು. ಸೊ ಅಂತವ್ರು ನಿಲ್ಬೇಕಾ ಅನ್ನೋದು ಪ್ರಶ್ನೆ? ಇಲ್ಲ ಇಲ್ಲ, ನಿಲ್ಸಬಾರ್ದು. ಬಟ್ ಅವ್ರು ಹೇಳ್ತಾರೆ ದೇಶದ ಒಳಿತಿಗಾಗಿ ಒಂದಷ್ಟು ಕ್ರಿಮಿನಲ್ಸ್ ಇದ್ರೇನೆ ಒಳ್ಳೇದು ಅಂತ ಹೇಳಿ. ಹಂಗಿದ್ರೂ ಇವಾಗ ರೂಲ್ಸ್ ಬ್ರೇಕ್ ಮಾಡಿದ್ರೆ ಹಂಗಾಗತ್ತಾ? ಈಗ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅವ್ರು ಇರ್ತಾರೆ, ಬಟ್ ಅವ್ರಿಗೆ ನಿಲ್ಲೋದಿಕ್ ಆಗೋದಿಲ್ಲ ಬೇಡ ಅಂತ ಜನ ಹೇಳ್ತಾರೆ, ಬಟ್ ಅವ್ರ ಫ್ಯಾಮಿಲಿ ಅವರನ್ನ ನಿಲ್ಲಿಸ್ತಾರೆ, ಇದು ಓಕೆನಾ? ಖಂಡಿತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲೇಬೇಕು, ಇದ್ದವರು ನಿಲ್ಬೇಕು ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂದಿದ ತಕ್ಷಣ ಇಲ್ಲ ಅವರು ಚೇಂಜ್ ಆಗಿಲ್ಲ, ಇಲ್ಲ ಅವ್ರು ಅದೇ ಥರ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಅವ್ರನ್ನ ತೊಡಗಿಸ್ಕೋತಿದ್ದಾರೆ ಅನ್ನೋದು ತಪ್ಪು. ಇನ್ನೊಂದೇನಂದರೆ ಅವೇರ್ನೆಸ್ ಬೇಕು, ಜನರಿಗೆ ಅವೇರ್ನೆಸ್ ಬೇಕು. ಜನರಿಗೆ ಅವೇರ್ನೆಸ್ ಹೆಂಗೆ ಸಿಗ್ತಿದೆ ನಮಗೆ? ಮೀಡಿಯಾಯಿಂದ. ಆಬ್ವಿಯಸ್ಲಿ ಮೀಡಿಯಾನೇ ನಾವೆಲ್ಲ ನಂಬ್ತಿದ್ದೀವಿ. ಬಟ್ ಆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಏನು ಎನ್ನುವುದು ನಮ್ಗೆ ಗೊತ್ತಿರಬೇಕಲ್ವಾ ಅಂತ ಹೇಳಿ. ಗೊತ್ತಿರೋದು ಹೇಗೆ ಗೊತ್ತಾಗ್ತಿದೆ? ನಾವು ಹೋಗಿ ಮನೆಗೆ ಹೋಗಿ ನೋಡ್ತಿಲ್ವಲ್ಲ ಅವ್ರನ್ನ. ನಮ್ಗೊಂದು ಕ್ಲಾರಿಟಿ ಬೇಕು, ಇಲ್ಲ ನಾವು ಇವ್ರು ಕರೆಕ್ಟ್ ಕ್ಯಾಂಡಿಡೇಟ್, ಇವ್ರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಅವೇರ್ನೆಸ್ ನಮಗೆ ಮೀಡಿಯಾದವ್ರು ತಗೊಂಬಂದು ಕೊಡ್ಬೇಕು. ಬರೀ ರೇಪ್ ಬರೀ ಮರ ಮಾಡೋನ್ ಮಾತ್ರ ಕ್ರಿಮಿನಲ್, ದುಡ್ಕೊಳೋನ್ ಕ್ರಿಮಿನಲ್ ಅಲ್ವಾ, ಇವ್ನ ಸ್ಕ್ಯಾಮ್ ಮಾಡೋನ್ ಕ್ರಿಮಿನಲ್ ಅಲ್ವಾ ಅಲ್ಲ. ಹಂಗಂದ್ರೆ ಕ್ರಿಮಿನಲ್ಸ್ ನಿಲ್ಸೇ ಬೇಡಂದ್ರೆ ಮತ್ತೆ ಯಾರನ್ನ ವೋಟ್ ಮಾಡೋದು ನಾವು? ಅವನಿಗೂ ಕೂಡ ನಾವು ವೋಟ್ ಮಾಡಬಾರ್ದು ಅನ್ನೋದು. ವೋಟ್ ಮಾಡಬಾರ್ದು ಅಂದ್ರೆ ಮತ್ತೆ ಅವನ್ನ ಇಕ್ಕಿದಿರ ಅಲ್ವಾ ನೀವು ಅಲ್ವಾ?
ಇಕ್ಕಿದ್ದೀರಾ ಅಲ್ವಾ? ವೋಟ್ ಮಾಡಿ ಏನಕ್ಕೆ ಎಲೆಕ್ಷನ್ಸ್? ಈಗ ಏನಕ್ಕೆ ಎಲೆಕ್ಷನ್ಸ್ ಬಿಟ್ಟಾಕಿ? ಯಾಕೆ ಯಾರೋ ಒಬ್ರ ಯಾರನೋ ಒಬ್ನ ತಗೊಂಡು ಹೋಗಿ ಮಾಡಿ ಪ್ರೈಮ್ ಮಿನಿಸ್ಟರ್ ಬೇಕಂದ್ರೆ? ನೋಡಿ, ನಾನು ಯಾರು ಯಾವ ಗ್ರೂಪು ಯಾ ಇದು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅದ್ ಎಲ್ಲಾದ್ರಲ್ಲೂ ಅಟ್ಲೀಸ್ಟ್ ಒಬ್ನೇ ಒಬ್ ಇದ್ದೇ ಇರ್ತಾನೆ. ಒಬ್ಬ ಅಭ್ಯರ್ಥಿ ತನ್ನ ಎಷ್ಟೋ ಸಲ ಕ್ರಿಮಿನಲ್ಸ್ ರೆಕಾರ್ಡ್ಸ್ ಅವನಿಗೆ ಗೊತ್ತಿರಲ್ಲ ನಾನು ಎಷ್ಟು ಮಾಡಿರ್ತೀನಿ ಅಂತ. ಸೊ ಅದು ನ್ಯೂಸ್ ಪೇಪರ್ಸ್ ಅಲ್ಲಿ ಅಥವಾ ಮೀಡಿಯಾದಲ್ಲಿ ಬರ್ತಿದ್ರೆ ಅಂದ್ರೆ ಅವನು ಒಂದು ನಾಚಿಕೆ ಮಾನ ಮರ್ಯಾದೆ ಅಟ್ಲೀಸ್ಟ್ ಅಯ್ಯೋ ಬರುತ್ತಲ್ಲ ನನ್ಗೆ ಬರ್ಕೂಡ್ದು ಅಟ್ಲೀಸ್ಟ್ ಅಥವಾ ಮುಂದೆ ಬರೋ ಅಭ್ಯರ್ಥಿಗಾದ್ರೂ ಇದೊಂದು ಮುನ್ನೆಚ್ಚರಿಕೆ. ಎಕ್ಸಾಕ್ಟ್ಲಿ, ನನ್ಗೆ ಈ ತರ ಬರ್ಕೂಡ್ದು, ಪಬ್ಲಿಸಿಟಿ ಬೇಡ, ಒಬ್ಬ ಒಳ್ಳೆ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಗೆಲ್ಲೋಣ ಅಂತ ನನ್ನ ಒಂದು ಒಳ್ಳೆಯ ಕ್ರಮ ಈ ಸಲ ಅಂತ ಅನ್ಸುತ್ತೆ ನಿಮ್ಗೆ? ನಿಮ್ಗೆ ಏನನ್ಸುತ್ತೆ? ಪೊಲಿಟಿಷಿಯನ್ಸ್ ಇದಾರಲ್ಲ ಅವ್ರ ಮೇಲೆ ಏನಾದ್ರೂ ಆರೋಪ ಏನಾದ್ರೂ ಕೇಸ್ ಬಿದ್ರೆ ಅವ್ರದ್ದು ಕೇಸ್ ಬೇಗ ತೀರ್ಪಾಗ್ಬೇಕು. ಅದು ತೀರ್ಪಾಗ್ಬೇಕು ಅಂದ್ರೆ ಯಾವ್ದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಅವ್ರ ಕೇಸ್ನ ಬೇಗ ತೀರ್ಪಾದ್ರೆ ಜನರಿಗೆ ಬೇಗ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ, ಮತ್ತೆ ಸರಿಯಾದ ಜನರಿಗೆ ವೋಟ್ ಮಾಡಕ್ಕೆ. ಮತ್ತೆ ಮೀಡಿಯಾ ಹತ್ರ ನನಗೆ ಒಂದು ಕ್ವೆಶನ್ ಕೇಳಬೇಕಾಗಿದೆ. ಇವಾಗ ಒಂದು ಕ್ಯಾಂಡಿಡೇಟ್ ಅವ್ರ ಮೇಲೆ ಲೈಕ್ ಕ್ರಿಮಿನಲ್ ರೆಕಾರ್ಡ್ಸ್ ಇದೆ ಅಂತವರು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಚಾನೆಲ್ ಮುಖಾಂತರ ನಮಗೆ ಕ್ಯಾಂಪೇನ್ ಮಾಡಬೇಕು ಅಂದರೆ ನೀವು ಮಾಡ್ತೀರಾ ಇಲ್ವಾ? ಇಲ್ಲ ಇಲ್ಲ. ಲೈಕ್ ಜನರ್ ಮೈಂಡಲ್ಲಿ ಒಂದು ಕಾನ್ಫ್ಲಿಕ್ಟ್ ಇದೆ ಯಾರು ಸರಿ ಯಾರು ತಪ್ಪು ಅಂತ. ವೈ? ಬಿಕಾಸ್ ಅವ್ರು ಹೇಳಿದಾಗೆ ನಾವು ಯಾರು ಪೊಲಿಟಿಷಿಯನ್ಸ್ ಮನೆಯಲ್ಲಿ ಹೋಗಿ ನೋಡ್ತಾ ಇಲ್ಲ, ನಮಗೆ ಮೀಡಿಯಾನೇ, ವಿ ಆರ್ ಜಸ್ಟ್ ಡಿಪೆಂಡೆಡ್ ಆನ್ ದಿ ಮೀಡಿಯಾ. ಲೈಕ್ ಇವರು ಎಂಥ ಜನರು ಅಂತ ಗೊತ್ತಾಗಬೇಕಾದ್ರೆ ಮೀಡಿಯಾನೇ ನಮಗೆ ತೋರಿಸೋದು. ಸೊ ಐ ರಿಕ್ವೆಸ್ಟ್ ಲೈಕ್ ಮೀಡಿಯಾ ಲೈಕ್ ಸರಿಯಾದ ಸುದ್ದಿಗಳನ್ನ ಸರಿಯಾಗಿ ತೋರಿಸಬೇಕು ಅಂತ ಐ ಹ್ಯಾವ್ ಎ ರಿಕ್ವೆಸ್ಟ್. ಆಲ್ರೆಡಿ ಆ ಪ್ರಾಮಿಸ್ ಅನ್ನ ನಾವು ಈಗಾಗಲೇ ಫುಲ್ಫಿಲ್ ಮಾಡ್ತಾ ಇದೀವಿ. ಅಂತಹ ಯಾವುದೇ ಸುದ್ದಿಗಳನ್ನು ನಾವು ಹಾಕೋದಿಲ್ಲ. ನೀವು ಒಂದ್ ವೇಳೆ ಟಿವಿ ನೋಡಿದ್ರೆ, ಒಂದ್ ವೇಳೆ ಗೊತ್ತಿದ್ರೆ, ನಾವು ಅಂತಹ ಯಾವುದೇ ಸುದ್ದಿಗಳನ್ನ ಹಾಕೋದಿಲ್ಲ ಅಂತ ಅನ್ಕೊಳ್ತೀನಿ. ಅಂಡ್ ಮೆನಿ ಆರ್ ಫೋಕಸ್ಡ್ ಆನ್ ದ ಡ್ರೀಮ್ ಆಫ್ ಅ ಕ್ಯಾಂಡಿಡೇಟ್ ವಿತೌಟ್ ಎ ಕ್ರಿಮಿನಲ್ ರೆಕಾರ್ಡ್. ಬಟ್ ಕ್ಯಾನ್ ಯು ಜಸ್ಟ್ ಫೋಕಸ್ ಆನ್ ದ ಲೀಡರ್ಸ್ ಹೂ ಹ್ಯಾವ್ ನೋ ಕ್ರಿಮಿನಲ್ ರೆಕಾರ್ಡ್ ಬಟ್ ದೇ ಆರ್ ದ ಇನ್ಸ್ಟಿಗೇಟರ್ ಆಫ್ ಆಲ್ ದ ಕ್ರೈಮ್ಸ್ ಇನ್ ದ ಕಂಟ್ರಿ? And we are so biased about the criminal records. We are fools. Okay, we are fools. We are blindfolded by some kind of articles and say, okay, because he is a criminal record. I can assure you, next time they will introduce a candidate, he will be as good as an angel, but he will be backed up by a group of politicians who are rogues. And we are ready to face that country. Do you want our country to be ruled by rogues? And how many are ready to vote in Nota? Come on, it's foolish. It's foolish. How many are ready to make up? Many say awareness in the village. Village people know better than us. Yes, exactly. Kaurandru Nota. Yes, jana Nota ga vote martarandre. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸೆಕೆಂಡ್, ಈಗ ಎಲ್ಲರೂ ಅಲ್ಲಿ ಯಾವುದೇ ರಾಜ್ಯ ಆಗಲಿ, ಕರ್ನಾಟಕ ಆಗಿರಲಿ, ತಮಿಳ್ನಾಡು, ಉತ್ತರ ಪ್ರದೇಶ, ಯಾರೇ ಆಗಿರಲಿ, ಅಲ್ಲಿ ನಂಬರ್ ಆಫ್ ವೋಟ್ಸ್ ನೋಟಾಗಿ ಬಂದಿದ್ರೆ, ಅಲ್ಲಿ ನೋಟಾಗಿ ಯಾರು ಕ್ಯಾಂಡಿಡೇಟ್ ಇಲ್ಲ, ಸೆಕೆಂಡ್ ವೋಟ್ ಯಾರಿಗೆ ನಂಬರ್ ಬಂದಿದೆ, ವೆದರ್ ಇಟ್ ಮೇ ಬಿ ಬಿಜೆಪಿ ಕಾಂಗ್ರೆಸ್, ಅಲ್ಲಿ ಪೊಸಿಷನ್ ಬರೋದು ಸೆಕೆಂಡ್ ಲಿಸ್ಟ್ ಬಂದಿರೋ. ನೋಟಾಗಿ ಯಾರಿಗೂ ನೋಟಾಗಿ ಹಾಕಿರೋದು ವೋಟ್ ಎಲ್ಲ ವೇಸ್ಟ್. ಇಟ್ ಇಸ್ ಅ ವೇಸ್ಟ್ ವೋಟ್. ಸುಮನ್, ಕ್ಯಾನ್ ಐ ಆನ್ಸರ್ ದಟ್? The essence of NOTA is to say the government that we are not ready to... You're saying that... But how the country is misunderstood? How the country is misunderstood this? When such things are proposed to the government, election commission not ready. They are saying it is too expensive to conduct another election. That was only I am telling you. You are wasting your vote. That NOTA vote is wasted. Now you say... The NOTA vote is wasted. You say that wasting. Now you come to a conclusion. But what is the message? What is the message? Suman, you should... I am giving an example. See, I am giving an example. I am a BJP candidate. He is from Congress candidate. She is from JDS candidate. And... More of seats have gone, the election, the votes have gone to NOTA. Like I'm giving an example, 50 votes have gone to NOTA and 20 votes have fallen for me and 10 votes. Do you think NOTA will have the power? The next opposition who's getting more than the second vote number of seats is BJP, who's ruling. You should think, when you're deciding to elect to whom you want, you elect proper candidate. Why you want to vote for NOTA? What I said, we are caught between the devil and the sea. You have no other option. Either say you are... Done. Okay, done. So in that case, NOTA was seen as a remedy, but the exact remedy is not used. We are misunderstood. When such things are proposed in the NOTA, when NOTA gets the maximum, what should be the government attitude towards that? Is that election commission is so biased by the parties? Do you agree that when such things are happening, election commission should say, why can't the government collapse
and let the people decide. That is a decision. This by is the where we make elected. A mistake. This is where the we make mistake. This is where the we make mistake. Again, election commission will say this party is it. It is like giving the key to the thief. Okay, I don't agree that. Why should I misuse my right? ಇಲ್ಲ ಸುಮನ್, ನಿಂತರ ಇಂಥ ಮಕ್ಕಳಿದ್ರೇ ಇಂಡಿಯಾ ಡೆವಲಪ್ ಆಗಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ನೀನು ಬಯಸ್ಟ್ ಆಗಿದೆಯಾ? ನೋಟ ಏನಕ್ಕೆ ವೇಸ್ಟ್ ವೇಸ್ಟ್ ಅಂತ ಇದೆ? ನನ್ನ ಪವರ್ ತೋರಿಸ್ಬೇಕು. ನಿಂತರ ಮಕ್ಕಳು BJP ಕಾಂಗ್ರೆಸ್ಗೆಲ್ಲ ವೋಟ್ ಮಾಡಿ, ನನ್ಗೆ ಆ ಪಾಪ ಬೇಡ. ನಾನು ನೋಟ ವೋಟ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಇರ್ತೀನಿ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಕ್ಯಾಂಡಿಡೇಟ್ ಗಳನ್ನ ನೀವು ಓಕೆ ಅಂತೀರಾ ಇಲ್ವಾ ಅನ್ನೋದು ನಮ್ಮ ಇವತ್ತಿನ ಪ್ರಶ್ನೆ. ಏನ್ ಮ್ಯಾಮ್, 60 ಇಯರ್ಸ್ ಕಾಂಗ್ರೆಸ್ 60 ಇಯರ್ಸ್ ರೂಲ್ ಮಾಡುವಂಗಿಂದ ಯಾವ ಕ್ರಿಮಿನಲ್ ಅಫೆನ್ಸ್ ಮಾಡಿಲ್ವ ಪಾರ್ಟಿಯಲ್ಲಿ ರೂಲಿಂಗ್ ಮಾಡುವ? ಇವಾಗ ಆ ಕ್ವೆಶ್ಚನ್ ಬಂದಾಗ, ಇವಾಗ ನೋಟ ಬೇಡ ಅಂದ್ರೆ ಕೆಟ್ಟವರು ಅಥವಾ ತುಂಬಾ ಕೆಟ್ಟವರ ಮಧ್ಯೆ ಕೆಟ್ಟವ್ರನ್ನ ಚೂಸ್ ಮಾಡಿ ನಾವು ಮಾಡಿದ್ರೆ ತುಂಬಾ ಕೆಟ್ಟವ್ರು ಎಲೆಕ್ಟ್ ಆಗ್ಬಿಟ್ಟು ನಮಗ್ ಬರೋ ಕಷ್ಟಗಳನ್ನ ಸ್ಟಾಪ್ ಮಾಡ್ಬೋದಾ? ಇವಾಗ ನಮ್ಗೆ ಕೆಟ್ಟವರು ತುಂಬಾ ಕೆಟ್ಟವರು ಸಿಕ್ಕರೆ ಕೆಟ್ಟವ್ರನ್ನ ವೋಟ್ ಮಾಡ್ಬಿಟ್ಟು ನಾವು ಸಾಕಾಗೋಣ, ಅದ್ರ ಬದಲು ತುಂಬಾ ಕೆಟ್ಟವ್ರು ನಮ್ಮನ್ನ ರೂಲ್ ಮಾಡೋ ಬದಲು ಅದನ್ನ ಐ ಡೋಂಟ್ ವಾಂಟ್ ಟು ವೋಟ್ ಫಾರ್ ಎನಿವನ್, ಬಟ್ ಐ ಸ್ಟಿಲ್ ವಾಂಟ್ ಟು ಎಕ್ಸರ್ಸೈಸ್ ಮೈ ರೈಟ್ ಎಕ್ಸಾಕ್ಟ್ಲಿ ವೋಟ್. You so get that satisfaction. Nota. You get that satisfaction of not involving them. Don't tell me nota is waste. I'm not telling nota is waste. What I'm telling is choose between bad and very bad. That would be even better. What if I'm not telling nota is bad? Instead of getting ruled by very bad. I don't want to support anyone, bad or very bad. Naa nimmatra kelthini ellaru kuda vote maartira? Yaar vote maadala ee sala? ನೋಟಾ ವೋಟ್ ಮಾಡುವವರು ಎಷ್ಟು ಜನ ಈ ಸಲ? ಓಕೆ, ಪ್ರಾಮಿಸ್ ಮಾಡುವ ಎಲ್ರು, ನಾನು ಮತವನ್ನ ಚಲಾಯಿಸ್ತೇನೆ, ಇದು ನನ್ನ ಜವಾಬ್ದಾರಿ ಮತ್ತು ಹಕ್ಕು. ಹಣ ಅಥವಾ ಆಮಿಷಗಳಿಗೆ ಬಲಿಯಾಗದೆ ನನ್ನ ಮತವನ್ನ ನಾನು ಚಲಾಯಿಸುತ್ತೇನೆ. ನೋಡಿದ್ರಲ್ಲ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಲಾದ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾರ, ಹಾಗೆಯೇ ಯಾವ ರೀತಿಯಾಗಿ ವೋಟ್ ಮಾಡಬೇಕು, ವೋಟ್ ಮಾಡದಿದ್ರೆ ಏನಾಗುತ್ತೆ, ಯಾವ ರೀತಿಯ ಕ್ಯಾಂಡಿಡೇಟ್ಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಇದು ನಮ್ಮ ವಿದ್ಯಾರ್ಥಿಗಳು ಹಾಗೆಯೇ ಯುವ ಜನತೆಯ ಅಭಿಪ್ರಾಯ. ಈ ರೀತಿಯಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನ ಮುಂದೆ ಕಾನೂನಿನ ಮೂಲಕ ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ ಅಥವಾ ಅನರ್ಹಗೊಳಿಸಬೇಕಾಗತ್ತೆ ಅನ್ನೋದನ್ನ ಒಂದು ಕಾನೂನಿನ ಮೂಲಕ ಮಾಡಿದರೆ ಉತ್ತಮ ಸಮಾಜ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೆಮಲ್ಸ್ ಪ್ರೆಸೆನ್ಸ್ ಯೂತ್ ವಾಯ್ಸ್ ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.